ರಾಘವೇಂದ್ರ ತೀರ್ಥರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಪರ್ಯಟನೆ ಮಾಡ್ತಾ ಮಾಡ್ತಾ ಸುಮಾರು ಹತ್ತು ವರ್ಷಗಳ ಆ ಪೀಠದಲ್ಲಿ ಈಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿರಾಜಮಾನವಾಗಿದ್ದಾರೆ ಇದೆರಡು ವಿಷಯ ಗೊತ್ತಾಗುತ್ತೆ ಸ್ವತಃ ಸುಧೀಂದ್ರ ತೀರ್ಥರು ತಾವು ಬೃಂದಾವನಸ್ತ್ರಾಗಕ್ಕೆ ಎರಡು ವರ್ಷಕ್ಕೆ ಮುಂಚೆ ರಾಯರು ಹೇಳಿರ್ತಾರೆ ಇನ್ನು ಎರಡು ವರ್ಷ ಅಷ್ಟೇಪ್ಪ ನಾನು ಇರ್ತೀನಿ ನಿಮ್ಮ ಮಾತು ಕೇಳಿದ ಮೇಲೆ ನಿಮ್ಮ ದರ್ಶನ ಮಾಡಿದ ಮೇಲೆ ನನಗೊಂದು ಎಚ್ಚರಿಕೆ ಆಯಿತು ಿ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ದಯವಿಟ್ಟು 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 ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂತ ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೊಂದಿಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡೋಕೆ ಸ್ಫೂರ್ತಿಯಾಗುತ್ತೆ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ರಾಘವೇಂದ್ರ ತೀರ್ಥರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ವಿಶೇಷವಾಗಿ ಅವರು ಕುಂಭಕೋಣದಲ್ಲಿದ್ದಾಗ ಹಿಂದೆ ಯಾದವೇಂದ್ರ ತೀರ್ಥರು ಅಂಥೇಳಿ ಅವರು ರಾಘವೇಂದ್ರ ಸ್ವಾಮಿಗಳ ಆಶ್ರಮ ಗುರುಗಳಾದಂಥ ಸುಧೀಂದ್ರ ತೀರ್ಥರ ಸೋದರಳಿಯ ಅವರು ಯಾದವೇಂದ್ರರು ತಾವೇ ಸ್ವಇಚ್ಛೆಯಿಂದ ವೈರಾಗ್ಯವನ್ನು ತಾಳಿ ಸುಧೀಂದ್ರ ತೀರ್ಥರಿಂದ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿರ್ತಾರೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಸನ್ಯಾಸ ದೀಕ್ಷೆಯನ್ನು ಪಡೆದು ಅವರು ಭಾರತದಾದ್ಯಂತ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಪರ್ಯಟನೆ ಮಾಡ್ತಾರೆ ಅವ್ರದ್ದೊಂದು ಆಸೆ ಇತ್ತು ಪರಿವರಾಜಕರಾಗಿ ಒಂದೊಂದು ಜಾಗದಲ್ಲಿ ನಿಲ್ಲದೆ ಅನೇಕ ಶ್ರೇಷ್ಠ ತೀರ್ಥಕ್ಷೇತ್ರಗಳಲ್ಲಿ ಪರ್ಯಟನೆ ಮಾಡ್ಕೊಂಡು ಬರ್ತಾರೆ ಪರ್ಯಟನೆ ಮಾಡ್ತಾ ಮಾಡ್ತಾ ಸುಮಾರು ಹತ್ತು ವರ್ಷಗಳಾಗತ್ತೆ ತದನಂತರದಲ್ಲಿ ಬರ್ತಾರೆ ಅವರು ದಕ್ಷಿಣಕ್ಕೆ ಹೆಚ್ಚಿನ ಅಂಶ ಮಧುರೆ ಕ್ಷೇತ್ರಕ್ಕೆ ಬರ್ತಾರೆ ಮಧುರೆ ಕ್ಷೇತ್ರಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗತ್ತೆ ತಮ್ಮ ಆಶ್ರಮ ಗುರುಗಳಾದಂಥ ಸುಧೀಂದ್ರ ತೀರ್ಥರು ಬೃಂದಾವನಸ್ಥರಾಗ್ಬಿಟ್ರು ಬೃಂದಾವನಸ್ಥರ ಆಗಿಬಿಟ್ಟಿದ್ದಾರೆ ಎರಡನೇ ಆ ಪೀಠದಲ್ಲಿ ಈಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿರಾಜಮಾನವಾಗಿದ್ದಾರೆ ಇದೆರಡು ವಿಷಯ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಅವರ ಪ್ರಭಾವ ಮತ್ತು ಅವರು ಧರ್ಮಕ್ಕಾಗಿ ತಾವು ಮಾಡ್ತಿರುವಂಥ ಕಾರ್ಯ ಅವರ ಸಂಪರ್ಕಕ್ಕೆ ಬಂದವ್ರಿಗೆ ಅವರು ಹೇಗೆ ಪರಿವರ್ತನೆ ತರ್ತಾರೆ ಭಗವಂತನ ಭಕ್ತಿಯನ್ನು ಹೇಗೆ ವೃದ್ಧಿ ಮಾಡ್ತಾರೆ ಇದೆಲ್ಲ ಹೆಚ್ಚು ಪ್ರಚಲಿತ ಆಗಿರುತ್ತೆ ಆಗಲೇ ನಿಜವಾಗಲೂ ಯಾದವೇಂದ್ರೂ ತುಂಬ ಸಂತೋಷ ಪಡ್ತಾರೆ ಸುಧೀಂದ್ರ ತೀರ್ಥರು ವೃಂದಾವನಸ್ತ್ರ ಆಗಿದ್ದಾರೆ ಅಂತ ಕೇಳಿದಾಗ ಸ್ವಲ್ಪ ಖೇದವಾಗುತ್ತೆ ಇಂಥ ಸಮಯದಲ್ಲಿ ನಾನು ಇಲ್ಲದೆ ಹೋದ್ನಲ್ಲ ಅಂತ ಯಾಕೆಂದರೆ ತೀರ್ಥಯಾತ್ರೆ ಪರಿಯಟನೆ ಮಾಡ್ಕೊಂಡು ಬಂದರು ಕೂಡಲೇ ಅವರು ಆನೆಗುಂದಿ ನಡುಗಡ್ಡೆಗೆ ಬರ್ತಾರೆ ಯಾಕೆಂದರೆ ಅಲ್ಲೇ ಶ್ರೀ ಸುಧೀಂದ್ರ ತೀರ್ಥರ ಮೂಲ ಬೃಂದಾವನ ಇರುವಂಥ ಜಾಗ ಅವರು ಬಂದು ಆ ನಡುಗಡ್ಡೆಯಲ್ಲಿ ಸುಧೀಂದ್ರ ತೀರ್ಥರಿಗೆ ತಮ್ಮ ಒಂದು ಪೂಜೆಯನ್ನೆಲ್ಲ ಸಮರ್ಪಣೆ ಮಾಡಿ ತಮ್ಮ ಎಲ್ಲ ಒಂದು ಆ ಮನಸ್ಸಿನ ದುಃಖವನ್ನೆಲ್ಲ ತೋಡ್ಕೊಳ್ತಾರೆ ನೀವು ಬೃಂದಾವನಸ್ತ್ರ ಆದಾಗ ನಾನು ನಿಲ್ಲದೆ ಹೋದೆ ಅಂತ ಹೇಳಿ ಸ್ವಲ್ಪ ಪೇಚಾಡ್ತಾರೆ ಇಷ್ಟು ಬೇಗ ಅವರು ಬೃಂದಾವನಸ್ತ್ರ ಆಗ್ತಾರೆ ಅಂತ ಇವ್ರಿಗೂ ಗೊತ್ತಿರೋಲ್ಲ ಸ್ವತಃ ಸುಧೀಂದ್ರ ತೀರತ್ರು ತಾವು ಬೃಂದಾವನಸ್ತ್ರ ಆಗೋಕ್ಕೆ ಎರಡು ವರ್ಷಕ್ಕೆ ಮುಂಚೆ ರಾಯರು ಹೇಳಿರ್ತಾರೆ ಇನ್ನು ಎರಡು ವರ್ಷ ಅಷ್ಟೇಪ್ಪ ನಾನು ಇರ್ತೀನಿ ನೀನು ಬೃಂದಾವನದಲ್ಲಿ ನೀನು ಸ್ವತಃ ನಾನು ಬೃಂದಾವನ ಪ್ರವೇಶ ಮಾಡೋಕ್ಕೂ ಮುಂಚೆ ನೀನೇ ಪೀಠದ ಮೇಲೆ ಕೂತ್ಕೊಳ್ಬೇಕು ಮೂಲ ರಾಮನ ಆಜ್ಞೆ ಆಗಿದೆ ಅಂತ ವಿಚಾರವನ್ನು ಹೇಳಿರ್ತಾರೆ ಯಾದವೇಂದ್ರ ತುಂಬ ಪೇಚಾಡ್ತಾರೆ ಬೃಂದಾವನದ ಮುಂದೆ ತಾವು ಅವತ್ತಿನೆಲ್ಲ ಪೂಜೆಗಳೆಲ್ಲ ಮಾಡಿ ಆಮೇಲೆ ಯಾದವೇಂದ್ರಿಗೆ ರಾಘವೇಂದ್ರನ ತೀರ್ಥ ದರ್ಶನ ಮಾಡಬೇಕು ಅಂತ ಆಸೆಯಾಗಿ ಕುಂಭಕೋಣಕ್ಕೆ ಬರ್ತಾರೆ ರಾಘವೇಂದ್ರ ತೀರ್ಥರಲ್ಲಿಗೆ ಯಾದವೇಂದ್ರು ಬರ್ತಾರೆ ಅಂತ ಗೊತ್ತಾದ ಕೂಡಲೇ ರಾಯರು ಬಹಳ ಸಂಭ್ರಮದಿಂದ ಎಲ್ಲ ಮಂಗಳದ ವಾದ್ಯ ಎಲ್ಲ ಸಿದ್ಧ ಮಾಡಿ ತಮ್ಮ ಶಿಷ್ಯಕೋಟಿಯಿಂದ ವೇದ ಘೋಷ ಮಾಡಿಸಿ ಪೂರ್ಣ ಕುಂಭ ಸ್ವಾಗತ ಮಾಡಿ ತಾವೇ ಹೋಗಿ ಪೂರ್ಣ ಕುಂಭ ಸ್ವಾಗತ ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ

ಒಂದು ಮಾತು ಹೇಳ್ತಾರೆ ನೀವು ಆಶ್ರಮ ಜ್ಯೇಷ್ಠರು ಆಶ್ರಮ ಜ್ಯೇಷ್ಠರು ನಿಮ್ಮ ನಿಮ್ಮ ಒಂದು ದರ್ಶನದಿಂದ ನೀವಿಲ್ಲಿ ಬಂದಿದ್ದರಿಂದ ನನ್ನ ಮನಸ್ಸಿಗೆ ತುಂಬ ಆನಂದ ಆಯಿತು ಏನೋ ಒಂದು ವಿಶಿಷ್ಟವಾದಂಥ ಧೈರ್ಯ ನನಗೆ ಆಯಿತು ಅಂತ ರಾಯರು ಹೇಳ್ತಾರೆ ಅಷ್ಟೇ ಅಲ್ಲ ನಮ್ಮ ಗುರುಗಳಾದಂಥ ಸುಧೀಂದ ತೀರ್ಥರಿಗೆ ಪುರ್ವಾಶ್ರಮದ ಬಂಧುಗಳು ನೀವು ಅವರಿಂದಲೇ ದೀಕ್ಷೆ ತಗೊಂಡಂಥ ಆಶ್ರಮ ಶ್ರೇಷ್ಠರು ನಮ್ಮಲ್ಲಿ ಸಾಮಾನ್ಯ ಸನ್ನಿ ಸನ್ಯಾಸಿಗಳಲ್ಲಿ ಒಂದು ಪದ್ಧತಿ ಇದೆ ವಯಸ್ಸು ಪ್ರಧಾನ ಅಲ್ಲ ತನಗಿಂತ ಮುಂಚೆ ಯಾರು ಸನ್ಯಾಸ ದೀಕ್ಷೆಯನ್ನು ತಗೊಂಡಿದ್ದಾನೆ ಅವನನ್ನು ಹಿರಿಯ ಅಂತ ಭಾವಿಸ್ತಾರೆ ವಯಸ್ಸಿನಲ್ಲಿ ತನಗಿಂತ ಅವರು ಕಿರಿಯರಿದ್ದರೂ ಕೂಡ ಸನ್ಯಾಸತ್ವದಲ್ಲಿ ತನಗಿಂತ ಮುಂಚೆ ಸನ್ಯಾಸತ್ವ ತಗೊಂಡಿದ್ರೆ ಅವನು ಜ್ಯೇಷ್ಠ ಅಂತ ಭಾವಿಸ್ತಾರೆ ಇದೊಂದು ಪದ್ಧತಿ ಸನ್ಯಾಸಿಗಳಲ್ಲಿ ಹಾಗೆ ರಾಯರು ಹೇಳ್ತಾರೆ ನೀವು ಸ್ವತಃ ಆಶ್ರಮ ಜ್ಯೇಷ್ಠರು ನೀವು ಕಡೆಗೆ ರಾಯರು ಒಂದು ಮಾತು ಹೇಳ್ತಾರೆ ತುಂಬಿದ ಸಭೆಯಲ್ಲಿ ಯಾದವೇಂದ್ರ ಬಂದಿದ್ದಂಥ ಸಂಭ್ರಮದಲ್ಲಿ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ರಾಘವೇಂದ್ರ ತೀರ್ಥರು ಒಂದು ಮಾತು ಹೇಳ್ತಾರೆ ತಮ್ಮಲ್ಲಿ ಒಂದು ಅರಿವಿಕೆ ಅರಿಕೆ ಮಾಡಿಕೊಳ್ತೀನಿ ಏನು ಅಂತಂದರೆ ನೀವು ಕೂಡ ಸ್ವತಃ ನಮ್ಮ ಗುರುಗಳಾದಂಥ ಸುಧೀಂದ್ರ ತೀರ್ಥರಿಂದ ದೀಕ್ಷೆಯನ್ನು ಪಡೆದಂಥವರು ಮತ್ತು ಈ ಸಂಸ್ಥಾನದ ಬಗ್ಗೆ ಸಾಕಷ್ಟು ಚೆನ್ನಾಗಿ ಗೊತ್ತಿರುವಂಥವರು ಮುಂದೆ ಈ ಸಂಸ್ಥಾನದ ಪೀಠವನ್ನು ನೀವು ಅಲಂಕರಿಸಿ ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ಇದರ ಆಡಳಿತವನ್ನು ನೀವು ನೋಡ್ಕೊಳ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ತಾರೆ ಒಂದು ಕ್ಷಣ ಎಲ್ಲ ಪಂಡಿತರೆಲ್ಲ ಆಶ್ಚರ್ಯ ಪಡ್ತಾರೆ ಇದನ್ನು ರಾಗಿ ಹೀಗೆ ಹೇಳ್ತಾ ಇದ್ದಾರೆ ಆ ಒಂದು ಕ್ಷಣ ಸುಧೀಂದ್ರ ತೀರ್ಥರಿಗೆ ಜಗ್ಗನತೆ ಎಂಥ ಮಾತು ಹೇಳ್ತಾ ಇದ್ದಾರೆ ಈ ಪೀಠದಲ್ಲಿ ನೀವು ಕೂತ್ಕೊಳ್ಳಿ ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ನಾನು ಇದು ವೈರಾಗ್ಯ ವೈರಾಗ್ಯ ಸನ್ಯಸ್ ಅಂದ್ರೆ ಇದು ಸನ್ಯಾಸಿ ಅಂದರೆ ಯಾವುದನ್ನು ಅಪೇಕ್ಷೆ ಪಡಲ್ಲ ಜವಾಬ್ದಾರಿ ಅಂತ ನಿರ್ವಹಣೆ ಮಾಡ್ತಿರ್ತಾರೆ ನಿಸ್ಪೃಹತೆಯಿಂದ ಮಾಡ್ತಿರ್ತಾರೆ ನಿಜವಾಗಲೂ ಒಂದು ಕ್ಷಣ ಸುಧೀಂದ್ರ ತೀರ್ಥರು ಚಿಂತನೆ ಮಾಡ್ತಾರೆ ರಾಘವೇಂದ್ರ ತೀರ್ಥರೆ ಇಂಥ ರತ್ನ ನೀವು ನಿಮ್ಮ ಈ ವೈರಾಗ್ಯದ ಗುಣ ಕಂಡೇನೆ ನಮ್ಮ ಗುರುಗಳಾದಂಥ ಸುಧೀಂದ್ರ ತೀರ್ಥರು ನಿಮ್ಮನ್ನು ಈ ಪೀಠದಲ್ಲಿ ಕೂಡಿಸಿದ್ದಾರೆ ಯಾರಿಗಿಂತ ವೈರಾಗ್ಯ ಇರುತ್ತೆ ಪೀಠವನ್ನು ಬಿಟ್ಕೊಡ್ತೀನಿ ನೀವು ಕೂತ್ಕೊಳ್ಳಿ ನಿಮ್ಮ ಸೇವೆ ಮಾಡ್ತೀನಿ ಯಾಕೆಂದರೆ ಹೃದಯದಿಂದ ಹೇಳ್ತಾರೆ ರಾಯರು ಯಾವುದೋ ತುಂಬ ಆನಂದ ಆಗಿಬಿಡುತ್ತೆ ಅವ್ರು ಹೇಳ್ತಾರೆ ಇಲ್ಲಪ್ಪ ನಾನು ಸನ್ಯಾಸತ್ವ ತಗೊಂಡಿದ್ದು ಪೀಠಕ್ಕೆ ಬರಬೇಕು ಅಂತಲ್ಲ ನಾನು ಪರಿವರಾಜಕನಾಗಿ ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಸೇವೆ ಮಾಡಬೇಕು ಅನ್ನೋ ಆಸೆಯಿಂದ ನಾನು ಸನ್ಯಾಸತ್ವ ಸ್ವೀಕಾರ ಮಾಡಿದೆ ಪೀಠಾಧಿಪತಿ ಆಗಬೇಕು ಪೀಠದಲ್ಲಿ ಕೂತ್ಕೊಳ್ಬೇಕು ಅಂತ ನನಗೆ ಎಂದೂ ಆಸೆ ಇರಲಿಲ್ಲ இதுவும் ஆசை இல்லை நன்கசை இல்லை அதீத்தியே பிரார்த்தனை மாதிரி நம்ம ஊதாரியே நம்ம குணக்கே நன்கு தான் ஆனந்த ஆக இது துப்ப விரளேந்திர ஹேத்தே இன் வியி துண விரள இது சத்புத்தி இரோதரிந்தே இப்போ ஒன்று குண இரோதரிந்தே ಸುಧೀನ್ ತೀರ್ಥ ಈ ಪೀಠಕ್ಕೆ ನಿಮ್ಮನ್ನು ಕೊಡಿಸಿದ್ರು ಅದಕ್ಕೆ ನಿಮ್ಮ ಮಹಿಮೆ ಎಷ್ಟು ಎಲ್ಲ ಕಡೆ ಕೇಳ್ಪಟ್ಟಿದೆ ಆಗ ರಾಘವೇಂದ್ರ ತೀರ್ಥರು ಒಂದು ಮಾತು ಹೇಳ್ತಾರೆ ಹೋಗಲಿ ಇವತ್ತಾದರೂ ಮೂಲರಾಮನ ಒಂದು ಪೂಜೆ ಮಾಡಿ ಸಂಸ್ಥಾನದ ಪೂಜೆ ನಿಮ್ಮ ಕೈಯಿಂದ ನಡೀಲಿ ಅಂತ ಪ್ರಾರ್ಥನೆ ಮಾಡ್ಕೋತಾರೆ ಅದಕ್ಕೆ ಸುಧೀಂದ್ರ ತೀರ್ಥರು ಒಪ್ಕೋ ಸ್ವತಃ ಯಾದವೇಂದ್ರರು ಒಪ್ಕೋತಾರೆ ಮೂಲರಾಮನ ಪೂಜೆಯನ್ನು ಇವತ್ತು ನಿಮ್ಮ ಆಸೆ ಅಂತ ನಾನು ಮಾಡ್ತೀನಿ ಅಂತೇಳಿ ಅವತ್ತು ಆನಂದದಿಂದ ಮೂಲರಾಮನ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾ ಮಾಡ್ತಾ ಸುಧೀಂದ್ರ ತೀರ್ಥನ ನೆನೆಸ್ತಾರೆ ಇಂಥ ಒಂದು ಅನರ್ಘ್ಯ ರಥ್ಯವನ್ನು ಈ ಪೀಠದಲ್ಲಿ ನೀವು ಕೂಡಿಸಿದಿರಿ ಅಂತ ಹೇಳ್ತಾ ಕಡೆಗೆ ಯಾದವೇಂದ್ರ ಒಂದು ಮಾತು ಹೇಳ್ತಾರೆ ಸ್ವತಃ ನನಗೆ ಸುಧೀಂದ್ರ ತೀರ್ಥರೇ ಕೊಟ್ಟಂಥ ವಿಶೇಷವಾದಂಥ ಒಂದು ಗರುಡವಾಹನ ವಾಹನ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಗರುಡು ವಾಹನ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಇವರು ಉಪಾಸನೆ ಮಾಡ್ತಾರೆ ಅದ್ಭುತವಾದಂಥ ಮೂರ್ತಿಯನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಕೊಡ್ತಾರೆ ಇನ್ನು ಮುಂದೆ ಇದರ ಪೂಜೆಯನ್ನು ನೀವು ಮಾಡಿಕೊಂಡು ಹೋಗಿ ನಾನು ಯಾವುದೋ ಒಂದು ನದಿಯ ತಟದಲ್ಲಿ ನದಿ ತೀರದಲ್ಲಿ ತಪೋನಿಧಿ ಹೇಗೆ ಇದ್ದುಬಿಡಬೇಕು ತಪಸ್ಸಿನಲ್ಲಿ ಇದ್ದು ನನ್ನ ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಅಪೇಕ್ಷೆ ಇದೆ ಅಂತೇಳಿ ರಾಯರಿಂದ ಆ ಅನುಮತಿಯನ್ನು ಪಡೆದು ಯಾದವೇ ಎಂದರು ಮುಂದೆ ಹೊರಡ್ತಾರೆ ನಿಜವಾಗ್ಲೂ ಹೋಗುವಾಗ ಅವರ ಭಾವನೆ ಇದೇ ರೀತಿಯಲ್ಲಿ ಇವರ ಒಂದು ವೈರಾಗ್ಯತನ ಇವರ ಒಂದು ಔದಾರ್ಯತೆ ರಾಯರ ಒಂದು ಔದಾರ್ಯತೆ ಆ ಒಂದು ಸರಳತೆ ಮತ್ತು ಅವರಲ್ಲಿದ್ದಂಥ ಅನನ್ಯವಾದಂಥ ಭಗವಂತನ ಭಕ್ತಿ ನನಗೆ ಎಷ್ಟು ಅವಕಾಶ ಇರುತ್ತೋ ಅಷ್ಟು ಭಗವಂತನಲ್ಲಿ ಸೇವೆ ಮಾಡಿಕೊಂಡು ಭಕ್ತಿ ಮಾಡ್ತೀನಿ ಅನ್ನೋಂಥ ಔದಾರ್ಯತೆ ಆ ಮನಶ್ಚಿಂತನೆ ಇದನ್ನು ಯಾದವೇ ತುಂಬ ಕೊಂಡಾಡ್ತಾರೆ ಇದು ರಾಯರ ಜೀವನದಲ್ಲಿ ನಾವು ನೋಡ್ತೀವಿ ಏನು ಒಂದು ವೈರಾಗ್ಯ ಮನುಷ್ಯನಲ್ಲಿರಬೇಕೋ ಹಾಗೆ ಒಂದು ಸದ್ಗುಣವನ್ನು ಅವರ ಜೀವನದಲ್ಲಿ ಹೆಜ್ಜೆಜ್ಜೆಗೆ ನಾವು ನೋಡಬಹುದು ಇಂಥ ಘಟನೆಯನ್ನು ಸ್ವತಃ ಕಲಿಯುಗದ ಕಲ್ಪತುರುವಿನಲ್ಲಿ ರಾಜ ಗುರುರಾಜಾಚಾರ್ಯರು ಪ್ರತ್ಯಕ್ಷವಾದಂಥ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ ಕಡೆಯಲ್ಲಿ ಯಾವ್ದವೇ ಎಂದರೂ ಒಂದು ಮಾತು ಹೇಳೋಗ್ತಾರೆ ರಾಘವೇಂದ್ರ ತೀರ್ಥರಿಗೆ ನಿಮ್ಮನ್ನು ನಿಮ್ಮ ಮಾತು ಕೇಳಿದ ಮೇಲೆ ನಿಮ್ಮ ದರ್ಶನ ಮಾಡಿದ ಮೇಲೆ ನನಗೊಂದು ಎಚ್ಚರಿಕೆ ಆಯಿತು ಎಂಥ ಒಂದು ವೈರಾಗ್ಯ ನಾನು ಏನನ್ನು ಕಲಿಬೇಕು ನಿಮ್ಮಲ್ಲಿರುವಂಥ ವೈರಾಗ್ಯ ಭಗವದ್ ಭಕ್ತಿ ಭಗವಂತನ ಪ್ರೇಮ ಸಾಧನೆಯ ಇಚ್ಛೆ ಈ ಗುಣಗಳು ಈಗ ನನ್ನನ್ನು ಎಚ್ಚರಿಸಿದೆ ಅಂತಾರೆ ಅವರು நன்னு எச்சரிசையே அப்பா நான் சாதனைகே நானும் கூட விசிஷ்டவாத சாதனையுந்த நம்ம இந்த நானும் கூட ஆ எச்சரிக்கைய படவே அந்தி அவருக்கு மூர்த்தியன கொட்டு தாவு சதீந்திர தீர் பிருந்தாவன தர்ஷனா நான் சாதனைக்கு முந்துவரித்தீனே அந்த ஆ நடுகே ஆனிய நடுகே பிரயாணும் அந்த உலே